ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದು ರಸೋತ್ತ ಕಥೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಏನೇ ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿಯೇ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೀರಾವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರ ಎಂಬುದು ಖಂಡಿತ. ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದು ರಸೋತ್ತ ಕಥೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಏನೇ ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿಯೇ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೀರಾವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರ ಎಂಬುದು ಖಂಡಿತ. ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷಾ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದು ರಸೋತ್ತ ಕಥೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ, ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿಯೇ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರಾವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದು ಖಂಡಿತ. ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷಾ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದು ರಸೋತ್ತ ಕಥೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ, ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿಯೇ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರಾವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದು ಖಂಡಿತ. ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷಾ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿಯೇ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರಾವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ಇನ್ನು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರ ಎಂಬುದು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷಾ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿಯೇ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರಾವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ಇನ್ನು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರ ಎಂಬುದು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷಾ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿಯೇ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರಾವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ಇನ್ನು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷಾ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿಯೇ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರಾವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ಇನ್ನು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರೀತಿಸುತ್ತಿರ್ತಾರೆ, ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರು ಇಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರೀತಿಸುತ್ತಿರ್ತಾರೆ, ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರು ಇಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರು ಇಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದು ಖಂಡಿತ. ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರು ಇಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳುವುದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದು ಖಂಡಿತ. ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳುವುದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದು ಖಂಡಿತ. ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳುವುದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳುವುದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳುವುದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರು ಇಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳುವುದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರು ಇಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕಥೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರಾವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕಥೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರಾವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕಥೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರಾವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕಥೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರಾವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರೀತಿಸುತ್ತಿರ್ತಾರೆ, ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರು ಇಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರೀತಿಸುತ್ತಿರ್ತಾರೆ, ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರು ಇಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕಥೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ, ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು Zee5ನಲ್ಲಿ ಇನ್ನು 1.5 ತಿಂಗಳ ನಂತರ ಈ Zee5ನಲ್ಲಿ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕಥೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ, ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು Zee5ನಲ್ಲಿ ಇನ್ನು 1.5 ತಿಂಗಳ ನಂತರ ಈ Zee5ನಲ್ಲಿ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದು ರಸೋತ್ತ ಕಥೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ, ಆದರೆ ಈಗ ಅವರು ಪರಸ್ಪರ ಮಾರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಏನೇ ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿಯೇ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೀರಾವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರ ಎಂಬುದು ಖಂಡಿತ. ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದು ರಸೋತ್ತ ಕಥೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ, ಆದರೆ ಈಗ ಅವರು ಪರಸ್ಪರ ಮಾರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಏನೇ ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿಯೇ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೀರಾವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರ ಎಂಬುದು ಖಂಡಿತ. ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದು ರಸೊತ್ತ ಕಥೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಏನೇ ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿಯೇ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರಾವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ಇನ್ನು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದು ಖಂಡಿತ. ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದು ರಸೊತ್ತ ಕಥೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಏನೇ ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿಯೇ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರಾವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ಇನ್ನು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದು ಖಂಡಿತ. ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ
ವೀಕ್ಷಕರೇ ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತು ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ ಜೂನ್ 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತುತ್ತೆ. ಅವರು ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ, ಆದರೆ ಈಗ ಅವರು ಪರಸ್ಪರ ಮಾರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳುವುದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿಯೇ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೀರಾವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2, 2023 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು Z5 ಇನ್ನು 1.5 ತಿಂಗಳ ನಂತರ ಈ Z5 ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿ ಸ್ನೇಹಿತರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಿ ಎಂಬುದಕ್ಕೆ ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತು ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತುತ್ತೆ. ಅವರು ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ, ಆದರೆ ಈಗ ಅವರು ಪರಸ್ಪರ ಮಾರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳುವುದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿಯೇ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೀರಾವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2, 2023 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು Z5 ಇನ್ನು 1.5 ತಿಂಗಳ ನಂತರ ಈ Z5 ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿ ಸ್ನೇಹಿತರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರ ಎಂಬುದಕ್ಕೆ ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರೀತಿಸುತ್ತಿರ್ತಾರೆ, ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರು ಇಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರೀತಿಸುತ್ತಿರ್ತಾರೆ, ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರು ಇಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರು ಇಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದು ಖಂಡಿತ. ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರು ಇಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ಧೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರು ಇಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರು ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳೋದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರು ಇಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳುವುದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದು ಖಂಡಿತ. ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳುವುದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರಿಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದು ಖಂಡಿತ. ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ.
ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆಯಾಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳುವುದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರು ಇಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್ ಮಾಡಿ. ನಮಸ್ಕಾರ. ವೀಕ್ಷಕರೇ, ಜರಾ ಅಟ್ಕೆ ಜರಾ ಬಚ್ಕೆ. ಹೌದು, ಈ ಮೂವಿ ಸದ್ಯ ಮುಂಬರುವ ಈಗ ಭಾರತೀಯ ಹಿಂದಿ ಭಾಷೆ ರೊಮ್ಯಾಂಟಿಕ್ ಹಾಸ್ಯ ಮತ್ತು ಚಲನಚಿತ್ರವಾಗಿದೆ. ಹೌದು, ಇದು ಲಕ್ಷ್ಮಣ್ ಉಟೈಕರ್ ಅವರು ನಿರ್ದೇಶನವನ್ನು ಮಾಡಿದ್ದಾರೆ, ಮತ್ತೆ ಬರೆದಿದ್ದಾರೆ ಸಹ. ಇನ್ನು ದಿನೇಶ್ ವಿಜನ್ ಮತ್ತು ಜ್ಯೋತಿ ವಿಜಯ್ ದೇಶಪಾಂಡೆ ಅವರು ನಿರ್ಮಿಸಿದ್ದಾರೆ. ವಿಕ್ಕಿ ಕೌಶಲ್ ಮತ್ತು ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಆದರೆ ನಾಳೆ June 2 ನಾಳೆ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇಬ್ಬರು ಕಾಲೇಜು ಪ್ರೇಮಿಗಳಾದ ಕಪಿಲ್ ಮತ್ತು ಸೌಮ್ಯ ಮದುವೆ ಆಗೋದರ ಸುತ್ತ ಕತೆ ಇದು ಸುತ್ತೆ. ಅವರ ಬಹು ಒಟ್ಟಿಗೆ ಪ್ರಯತ್ನಿಸುತ್ತಿರ್ತಾರೆ. ಆದರೆ ಈಗ ಅವರು ಪರಸ್ಪರ ಮರಣಾಂತಿಕ ಶತ್ರುಗಳಾಗಿ ವಿಚ್ಛೇದನ ಪಡೆಯಲು ಪ್ರಯತ್ನಿಸುತ್ತಿರುವ ತಮ್ಮ ಪ್ರತ್ಯೇಕ ಮಾರ್ಗಗಳಲ್ಲಿ ಹೋಗಲು ಬಯಸುತ್ತಾರೆ. ಹೌದು, ಪ್ರೀತಿ ಮದುವೆಯಾದ ನಂತರ ವಿಚ್ಛೇದನಕ್ಕೆ ಪಡೆದುಕೊಳ್ಳುವುದೇ ಈ ಚಿತ್ರದ ಕಥಾ ಅಂತರವಾಗಿದೆ. ಈ ಚಿತ್ರವನ್ನು ನಿರ್ದೇಶನವನ್ನು ಲಕ್ಷ್ಮಣ್ ಉಟ್ಟೆಕರ್ ಅವರು ಮಾಡಿದರೆ, ಹಾಗೆ ಇದನ್ನು ನಿರ್ಮಾಣವನ್ನು ದಿನೇಶ್ ವಿಜನ್ ಜ್ಯೋತಿ ದೇಶಪಾಂಡೆ ಅವರು ಮಾಡಿದ್ದಾರೆ. ಇನ್ನು ವಿಕ್ಕಿ ಕೌಶಲ್ ಸಾರಾ ಅಲಿ ಖಾನ್ ಅವರು ಪ್ರಮುಖವಾದ ಪಾತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಇದು ಸಿನಿಮಾಟೋಫೋಗ್ರಫಿಯನ್ನು ರಾಘವ್ ರಾಮದಾಸ್ ಅವರು ಮಾಡಿದರೆ, ಸಂಪಾದನೆ ಮನೀಶ್ ಪ್ರಧಾನ್ ಅವರು ಮಾಡಿದ್ದಾರೆ. ಇದಕ್ಕೆ ಇನ್ನು ಹಿನ್ನೆಲೆ ಸಂಗೀತ ಅವರು ಸಂದೀಪ್ ಶಿರೋಡ್ಕರ್ ಮತ್ತು ಸಚಿನ್ ಜಿಗರ್ ಅವರು ಕೊಟ್ಟಿದ್ದಾರೆ. ಇನ್ನು ವಿತರಣೆ ಜಿ ಸ್ಟುಡಿಯೋಸ್ ಅವರು ವಹಿಸ್ಕೊಂಡಿದ್ದಾರೆ. ಹೌದು, ಜಿ ಸ್ಟುಡಿಯೋಸ್ ಅವರು ಇದು ವಿತರಣೆಯನ್ನು ತೆಗೆದುಕೊಂಡಿದ್ದಾರೆ. ಹೌದು, ಮೊದಲ ಸಿಂಗಲ್ ಪಿರ್ ಔರ್ ಕ್ಯಾ ಚಾಯಿ 16 May 2019 ಬಿಡುಗಡೆ ಮಾಡಲಾಗಿತ್ತು. ಇನ್ನು ಎರಡನೇ ಸಿಂಗಲ್ ತೇರವಾಸ್ತೆ 22 May 2023 ಬಿಡುಗಡೆ ಆಯಿತು. ಮೂರನೇ ಏಕಗೀತೆ ಬೇಬಿ ತುಜೆ ಪಾಪಾಲಾಗಿ ಆಡಲಾಯಿತು. ಹೌದು, ಹೀಗೆ ಸಾಕಷ್ಟು ಸಂಗೀತ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಹೌದು, ಇನ್ನು ಅಟ್ಲಿ ಮತ್ತು ಜಾವಾನ್ ಸೆಪ್ಟೆಂಬರ್ಗೆ ಮುಂದೂಡಲ್ಪಟ್ಟ ನಂತರ June 2 ಬಿಡುಗಡೆ ಮಾಡಲು ಈ ಚಿತ್ರವನ್ನು ತೀರ್ಮಾನಿಸಿದ್ದಾರೆ. ಹೌದು, ಇದೊಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಈ ಅರೇಂಜ್ ಮ್ಯಾರೇಜ್ ಆದ ನಂತರ ಇವರು ಇಬ್ಬರ ಮಧ್ಯೆ ನಡೆಯುವಂಥ ಪ್ರೀತಿ ಪ್ರಣಯ ಮತ್ತು ವಿಚ್ಛೇದನಕ್ಕೆ ತಿರುಗುವಂಥ ಕಾರಣಗಳು ಏನು, ಇದರಲ್ಲಿ ಯಾರು ವಿಲನ್ ಆಗಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾರೆ, ಹಾಗೆ ಈ ಹುಡುಗಿಯ ಜೀವನದಲ್ಲಿ ಯಾರು ಬಂದಿರ್ತಾರೆ, ಇವನ್ನೆಲ್ಲದರೂ ಕೂಡ ನೋಡೋಕ್ಕೆ ನೀವು ಚಿತ್ರಮಂದಿರಕ್ಕೆ ಹೋಗಬೇಕು. ಇನ್ನು ಇದನ್ನು ಜೀ ಫೈನಲ್ಲಿ ಇನ್ನು 1.5 ತಿಂಗಳ ನಂತರ ಈ ಜೀ ಫೈನಲ್ ಕೂಡ ಇದು ಬಿಡುಗಡೆ ಆಗಲು ನಿರ್ಧರಿಸಲಾಗಿದೆ. ಹೌದು, ಇನ್ನು ನಾಳೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾವನ್ನು ಕೂಡ ತೆರೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲಿ ಹೋಗಿ ಈ ಚಿತ್ರವನ್ನು ನೋಡಿಸಿದ್ದಾರೆ. ಹಾಗೆ ಇದೊಂದು ದೊಡ್ಡ ಅದ್ದೂರಿಯಾದ ಸಿನಿಮಾ ಅಂತಲೇ ಹೇಳ್ಬೋದು. ಇದಕ್ಕೆ 350 ಕೋಟಿ ಅಧಿಕ ಬಜೆಟನ್ನು ಈ ಸಿನಿಮಾಗೆ ಓಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಜರಾ ಅಟ್ಕೆ ಜರಾ ಬಚ್ಕೆ ಸಿನಿಮಾ ನೀವು ಕೂಡ ನಾಳೆ ಹೋಗ್ತೀರಾ ಎಂಬುದನ್ನು ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಶೇರ್.